ಕೊಕೊಯಿನ್ ತಗೊಂಡಿದ್ದಾದ್ಮೇಲೆ ಒಂದು ಗಂಟೆಯಲ್ಲಿ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ 2400% ಇದೆ ಅಂತೆ. ಒಂದು ನಿಮಿಷಕ್ಕೆ 7 ವಯಗ್ರ ಟ್ಯಾಬ್ಲೆಟ್ಸ್ ಮಾರಾಟವಾಗ್ತಾ ಇದೆ. ಇಂಗ್ಲಿಷ್ ಭಾಷೆಯಲ್ಲಿ ಅತಿ ಚಿಕ್ಕ ಸೆಂಟೆನ್ಸ್ ಗೋ. ಮೈಕಲ್ ಥಾಲರ್ ಅನ್ನೋ ಒಬ್ಬ ಲೇಖಕ ದ ನೌ ಹಿಯರ್ ಟ್ರೈನ್ ಅನ್ನೋ 233 ಪೇಜುಗಳ ನಾವೆಲ್ ಬರೆದ್ರು. ಆದ್ರೆ ಈ ನಾವೆಲ್ ಪೂರ್ತಿಯಲ್ಲಿ ಒಂದು ವರ್ಬು ಇಲ್ಲ. ಬೀಜಗಳು ಆಚೆ ಇರುವಂತಹ ಒಂದೇ ಒಂದು ಹಣ್ಣು ಸ್ಟ್ರಾಬೆರಿ. ಕುಡಿತಾ ಇರೋ ಕೊಕ್ಕೋ ಕೋಲಾ ಹೆಂಗೆ ತಯಾರಿಸಬೇಕು ಅಂತ ಈ ಪ್ರಪಂಚದಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಗೊತ್ತು. ಅವರಿಬ್ಬರು ಒಂದೇ ಸಲ ಒಂದೇ ವಿಮಾನದಲ್ಲಿ ಪ್ರಯಾಣಿಸುವುದಕ್ಕೆ ಆ ಕಂಪನಿ ಒಪ್ಕೊಳ್ಳೋದಿಲ್ಲ. ಏನಕ್ಕಂದ್ರೆ ಅಕಸ್ಮಾತ್ ಆ ವಿಮಾನಗೆ ಏನಾದರೂ ಆದರೆ ಆ ಕೊಕ್ಕೋ ಕೋಲಾ ಹೆಂಗೆ ತಯಾರಿ ಮಾಡಬೇಕು ಅಂತ ಗೊತ್ತಿರೋರು ಇನ್ಯಾರೂ ಇರೋದಿಲ್ಲ. 1962 ಅಮೆರಿಕ ಸ್ಪೇಸ್ ಅಲ್ಲಿ ಒಂದು ಹೈಡ್ರೋಜನ್ ಬಾಂಬ್ ನ ಬ್ಲಾಸ್ಟ್ ಮಾಡಿದ್ರು. ಅದು ಎಷ್ಟು ಶಕ್ತಿನ ಬಿಡುಗಡೆ ಮಾಡ್ತು ಗೊತ್ತಾ? ಹಿರೋಶಿಮಾ ನಾಗಸಕಿ ಮೇಲೆ ಪ್ರಯೋಗಿಸಿದ ಅಣುಬಾಂಬ್ಗೆ 100 ಪವರ್ ನ ಬಿಡುಗಡೆ ಮಾಡ್ತು. ಎ ಬಿ ಸಿ ಡಿ ಇ ಎಫ್ ಇರೋ ಅತಿ ಚಿಕ್ಕ ಇಂಗ್ಲಿಷ್ ಪದ ಫೀಡ್ಬ್ಯಾಕ್. ಬಸವ ಒಂದು ಚುರುಕಾದ ಬ್ಲೇಡ್ ಮೇಲೆ ಒಂದು ಗಾಯನೂ ಇಲ್ಲದೆ ನಡೆಯುತ್ತೆ. ನೀವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ನಮ್ಮ ಭೂಮಿ ಹೆಂಗಿರುತ್ತೆ ಅಂತ ನೋಡ್ಬೇಕು ಅನ್ಕೊಂತ ಇದ್ದೀರಾ, ಆದ್ರೆ ಯೂಟ್ಯೂಬ್ ಅಲ್ಲಿ ಮೈಂಡ್ ಗೀಕ್ ಅನ್ನೋ ಚಾನಲ್ ಅಥವಾ ಸ್ಪೇಸ್ ಅಂಡ್ ಯೂನಿವರ್ಸ್ ಅಫಿಷಿಯಲ್ ಚಾನಲ್ ಹೋದ್ರೆ ಅಲ್ಲಿ ISS ಇಂದ 24/7 ಲೈವ್ ವಿಡಿಯೋನ ನೋಡಬಹುದು. ಇಲ್ಲ ಅಂತಂದ್ರೆ ಆ ಎರಡು ಚಾನೆಲ್ಗಳ ಲಿಂಕ್ ನ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫ್ಯಾಕ್ಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೋಸ್ಕರ ಕನ್ನಡ ಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.